ಯೂರಿನ್ ಪಾಸ್ ಮಾಡೋ ಬ್ಲಡ್ ಒಂದ್ಸಲ ಇದಾಗಿತ್ತಂತ, ಹೊಟ್ಟೆ ಒಂಥರ ನೋವು ಥರ ಪೇನ್ ಥರ ಇದಾಯಿತು, ಸಿ ಟಿ ಸ್ಕ್ಯಾನ್ ಮಾಡಿಸ್ದಾಗ ನಮಗೆ ಕಿಡ್ನಿ ಗೆಡ್ಡೆ ಇದೆ ಅಂತ ಗೊತ್ತಾಯಿತು. ಮೇಡಮ್ ತುಂಬ ಚೇಂಜಸ್ ಆಗ್ಬಿಟ್ಟಿದ್ದಾರೆ ಅವರು, ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಅವರು ಊಟನೂ ಅಷ್ಟಕ್ಕಷ್ಟೇ ಊಟ ಮಾಡ್ತಾ ಇಲ್ಲ, ಫುಲ್ ವೀಕ್ ಆಗಿದ್ದಾರೆ. ಮುಂಚೆ ತುಂಬ ಒಂದು ಮುದ್ದೆ ಎರಡು ಮುದ್ದೆ ಊಟ ಮಾಡ್ತಿದ್ದಾರೆ, ಇವಾಗ ಇದು ಊಟನೂ ಮಾಡ್ತಾ ಇಲ್ಲ ಮೇಡಮ್, ಆ ಥರ ಆಗ್ಬಿಟ್ಟಿದೆ. ಮೇಡಮ್ ಗೂಗಲಲ್ಲಿ ಸರ್ಚ್ ಮಾಡಿದೆ ಆಯುರ್ವೇದಿಕ್ ಯಾವ್ದಾದ್ರು ಮೆಡಿಸನ್ ಇದೆಯಾ ಅಂತ, ಆವಾಗ ಇದು ನಮಗೆ ಗೊತ್ತಾಗಿ ಈ ಕಡೆ ಇರ್ಬೋದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಾ ಪುನರ್ಜನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಅವ್ರತನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಮಂಜುನಾಥ್. ಎಲ್ಲಿಂದ ಬಂದಿರೋದು? ನಮ್ಗೆ ಗುಡಬಂಡೆ ಮೇಡಮ್, ಅಕ್ಷರ ತಾಲೂಕು. ಓಕೆ ಸರ್, ಪೇಷಂಟ್ ನಿಮ್ಗೆ ಏನಾಗ್ತಾರೆ? ಮಾವಾಗ್ಬೇಕು. ಅವ್ರ ಹೆಸರು ಮತ್ತು ವಯಸ್ಸು? 65 ಇದೆ, ಪರಮೇಶ್ವರಪ್ಪ ಅಂತ. ಸರ್ ಫಸ್ಟ್ ಟೈಮ್ ಅವ್ನಿಗೆ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದ್ದು ಯಾವಾಗ? ಮ್ಯಾಮ್ ಒಂದು 2 ಮಂತ್ಸ್ ಆಯ್ತು ಮೇಡಮ್. ಸೊ ಅದಕ್ಕಿಂತ ಮುಂಚೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇತ್ತಾ? ಅದೇ, ಅವ್ರಿಗೆ ಯೂರಿನ್ ಪಾಸ್ ಮಾಡೋ ಬ್ಲಡ್ ಒಂದ್ಸಲ ಇದಾಗಿತ್ತಂತ, ಹೊಟ್ಟೆ ಒಂಥರ ನೋವು ಥರ ಪೇನ್ ಥರ ಇದಾಯಿತು, ಸಿ ಟಿ ಸ್ಕ್ಯಾನ್ ಮಾಡಿಸ್ದಾಗ ನಮಗೆ ಕಿಡ್ನಿ ಗೆಡ್ಡೆ ಇದೆ ಅಂತ ಗೊತ್ತಾಯ್ತು. ಓಕೆ, ಏನಾದರೂ ಮೆಡಿಸಿನ್ಸ್ ಅಥವಾ ಟ್ರೀಟ್ಮೆಂಟ್ ಏನಾದರೂ ತೊಗೊಳ್ತಾ ಇದ್ದಾರಾ ಇವಾಗ ಪೇನ್ಗೆ ಅಥವಾ ಏನಾದರೂ ಗಡ್ಡೆ ಆಗಿದೆ ಅಂತ ಏನಾದರೂ? ಇಲ್ಲ ಮೇಡಮ್, ಏನು ಅದಕ್ಕೇನು ತೊಗೊಳ್ತಾ ಇಲ್ಲ. ಅವರು ಹೆಂಗೆ ಗೊತ್ತಾಯ್ತು ಹಾಸ್ಪಿಟಲ್ ಬಗ್ಗೆ? ಮೇಡಮ್ ಗೂಗಲಲ್ಲಿ ಸರ್ಚ್ ಮಾಡಿದೆ ಆಯುರ್ವೇದಿಕ್ ಯಾವ್ದಾದ್ರು ಮೆಡಿಸನ್ ಇದೆಯಾ ಅಂತ, ಆವಾಗ ಇದು ನಮಗೆ ಗೊತ್ತಾಗಿ ಈ ಕಡೆ ಇರ್ಬೋದು. ಓಕೆ, ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ರಲ್ಲ ಸರ್, ಡಾಕ್ಟರ್ ಏನಂದ್ರು, ಹೇಗೆ ಅನ್ನಿಸ್ತು ನಿಮಗೆ? ಮೇಡಮ್ ತುಂಬ ಚೆನ್ನಾಗಿದೆ, ಬಟ್ ಅದನ್ನ ಯೂಸ್ ಮಾಡ್ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಒಂದು 2 ವೀಕ್ಸ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಕ್ಯಾನ್ಸರ್ ಅಂತ ಗೊತ್ತಾಗಿಂತ ಮುಂಚೆ ಯಾವ ರೀತಿ ಇದ್ರು? ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಅಂದ್ರೆ ಊಟ ಇರ್ಬೋದು ಅಥವಾ ಸುಸ್ತಾಗಿರೋದು ಇರ್ಬೋದು, ಇದೆಲ್ಲ ಏನೆಲ್ಲ ಚೇಂಜಸ್ ಆಗಿದೆ ಫಿಸಿಕಲಿ ಅಂತ? ಮೇಡಮ್ ತುಂಬಾ ಚೇಂಜಸ್ ಆಗ್ಬಿಟ್ಟಿದ್ದಾರೆ ಅವರು, ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಅವರು ಊಟನೂ ಅಷ್ಟಕ್ಕಷ್ಟೇ ಊಟ ಮಾಡ್ತಾ ಇಲ್ಲ, ಫುಲ್ ವೀಕ್ ಆಗಿದ್ದಾರೆ. ಮುಂಚೆ ತುಂಬಾ ಒಂದು ಮುದ್ದೆ ಎರಡು ಮುದ್ದೆ ಊಟ ಮಾಡ್ತಿದ್ದಾರೆ, ಇವಾಗ ಇದು ಊಟನೂ ಮಾಡ್ತಾ ಇಲ್ಲ ಮೇಡಮ್, ಆತರ ಆಗ್ಬಿಟ್ಟಿದೆ. ಓಕೆ ಸರ್, ಹೇಗೋ ನಮ್ಮ ಹಾಸ್ಪಿಟಲ್ ಬಂದಿದ್ರಾ, ಡಾಕ್ಟರ್ ಜೊತೆ ಕೂಡ ಮಾತಾಡಿದ್ರ, ಮೆಡಿಸಿನ್ ಕೂಡ ತಗೊಳ್ಳಿ, ಆದಷ್ಟು ಬೇಗ ಅವ್ರು ಕಂಪ್ಲೀಟ್ ಆಗಿ ರಿಕವರಿ ಆಗ್ಲಿ ಅಂತ ನಾವು ಕೂಡ ಬಯಸ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.